ನಮಸ್ಕಾರ, ನಾನು ನವಿತಾ ಜೈನ್. ಜನ ಎಚ್ಚೆತ್ತುಕೊಂಡಿಲ್ಲ, ಪರಿಸ್ಥಿತಿಯ ಔಟ್ ಆಫ್ ಈಗ ಕಂಟ್ರೋಲ್ ಆಗ್ತಾ ಇದೆ. ಹೀಗೆ ಮುಂದುವರಿದ್ರೆ ಇಡೀ ಬೆಂಗಳೂರೇ ಸೀಲ್ ಡೌನ್ ಆಗುತ್ತೆ. ಜನ ಮಾತು ಕೇಳದಿದ್ರೆ ಲಾಠಿ ಚಾರ್ಜ್ ಮಾಡೋದು ಅನಿವಾರ್ಯ. ಎಚ್ಚೆತ್ತುಕೊಂಡಿಲ್ಲ, ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಸಾವನ್ನಪ್ಪಿರುವವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬಟ್ ಜನ ಇನ್ನು ಕೂಡ ಎಚ್ಚೆತ್ತುಕೊಂಡಿಲ್ಲ, ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ. ಹೀಗೆ ಮುಂದುವರಿದ್ರೆ ಇಡೀ ಬೆಂಗಳೂರೇ ಸೀಲ್ ಡೌನ್ ಆಗುತ್ತೆ. ಜನ ಮಾತು ಕೇಳದಿದ್ರೆ ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ, ಇದು ಅನಿವಾರ್ಯ ಅಂತ ಹೇಳಿದ್ದಾರೆ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಅವರು. ಉಚಿತ ಹಾಲು ಪೂರೈಕೆ ಸ್ಥಗಿತಗೊಳಿಸುವುದಕ್ಕೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಆಹಾರ ವಿತರಣೆ ಗೊಂದಲವಾದ್ರೆ ಅಧಿಕಾರಿಗಳ ಹೊಣೆ, ಇದು ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ಅವರ ಹೇಳಿಕೆ. ಯಾಕೆ ಶಿಫ್ಟ್ ಫಾಲೋ ಮಾಡ್ತೀನಿ ಅಂದ್ರೆ ಜನಸಾಮಾನ್ಯರಿಗೆ ಅದು ಅರ್ಥ ಆಗ್ಬೇಕು. ಅವ್ರ ಮನೆ ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ರೆ ನಮ್ಗೆ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾವಾಗ ಅವ್ರಿಗೆ ಬರುತ್ತೆ, ಯಾವಾಗ ಅವ್ರ ಮನೆ ಬಾಗಿಲಿಗೆ ಬರುತ್ತೆ, ಅವಾಗ ಅವ್ರಿಗೆ ಭಯ ಶುರು ಆಗ್ತದೆ, ಆತಂಕ ಶುರು ಆಗ್ತದೆ. ಈ ಜನರೇ ಸ್ಪಂದಿಸದೇ ಇದ್ರೆ ಜನರೇ ಅನುಭವಿಸ್ತಾರೆ. ಒಂದೇ ಕೊನೆಗೆ ಉಳಿದಿರೋದೇನಂತ ಹೇಳಿದ್ರೆ, ಈಗ ಹಿಂದೆ ನಾವು ಲಾಕ್ಡೌನ್ ಆದ ತಕ್ಷಣ ಯಾವ ರೀತಿ ಲಾಠಿ ಪ್ರಯೋಗ ಮಾಡಿ ಅವ್ರಿಗೆ ದಂಡ ವಿಧಿಸಿದ್ವು, ಆ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ನಾವು ಯಾವುದೇ ಕಾರಣಕ್ಕೆ ಕಾರ್ಪೊರೇಟರ್ ಮುಖಾಂತರ ಆಹಾರ ಪದಾರ್ಥಗಳನ್ನು ಹಂಚಿಬಿಡಿ ಅಂತಕ್ಕಂಥದ್ದೇ ನಾವು ಹೇಳಿರ್ತಕ್ಕಂಥದ್ದು ಒಂದು. ಎರಡನೇದು, ಹಾಲನ್ನು ಕೂಡ ಹಂಚಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮನೆ ಮನೆಗೆ ಹೋಗಿ ಹಂಚಿಕೆ ಮಾಡಿ, ಯಾರಿಗೆ ಗುಂಪು ಗುಂಪಾಗಿ ಹಂಚಿಕೆ ಮಾಡ್ತಕ್ಕಂಥದ್ದು ಅಥವಾ ಒಂದೇ ಜಾಗದಲ್ಲಿ ಇಟ್ಕೊಂಡು ಹಂಚಿಕೆ ಮಾಡ್ತಕ್ಕಂಥದ್ದು ಮಾಡಬೇಡಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಈಗ ಅಧಿಕಾರಿಗಳ ಮೇಲೆ ನಾವು ಕ್ರಮ ತೆಗೆದುಕೊಳ್ಬೋದು, ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳ್ರೆ ಕೆಲಸ ಮಾಡೋರು ಯಾರು? ಸೊ ಆ ಒಂದು ಪರಿಸ್ಥಿತಿನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಲು ವಿತರಣೆ ಯಾಕೆ ತಾವು ಇದು ಮಾಡಬಾರ್ದು, ವೈಟ್ ಅಪ್ ಮಾಡ್ಬಿಟ್ರೆ ಸಮಸ್ಯೆಗಳಿರಲ್ಲ ಸರ್? ಅದು ಸರ್ಕಾರದ ಗಮನಕ್ಕೆ ಕೂಡ ನಾವು ತೆಗೆದುಕೊಂಡು ಬಂದೀವಿ, ಸರ್ಕಾರ ಒಂದು ತೀರ್ಮಾನ ಮಾಡ್ತಾರೆ. ಸೊ ನೀವು ಮನೆಯಲ್ಲೇ ಇದ್ದು ಸೇಫ್ ಆಗಿರ್ಬೇಕಾಗತ್ತೆ, ಜೊತೆಗೆ ನಿಮ್ಮ ಮಕ್ಕಳನ್ನ ಕೂಡ ಸೇಫ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಕ್ಕಳಿಗೂ ಬರುವ ಚಾನ್ಸಸ್ ಕೂಡ ಇದೆ. ಇದೇ ಕಾರಣಕ್ಕಾಗಿ ಪ್ರತಿದಿನ ನೀವು ಮನೆಯಲ್ಲೇ ಇದ್ದು ಯಾವ ರೀತಿಯಾಗಿ ಮನೆ ಮದ್ದನ್ನೇ ಮಾಡಿಕೊಂಡು ಆರೋಗ್ಯವಂತರಾಗಿ ಇರಬಹುದು ಅನ್ನೋದನ್ನ ನಾವು ನಿಮಗೆ ಪ್ರತಿದಿನ ತಿಳಿಸಿಕೊಡ್ತಾ ಇದೀವಿ 4 ಗಂಟೆಗೆ ಮನೆ ಮದ್ದು ಕಾರ್ಯಕ್ರಮದಲ್ಲಿ. ಕೊರೋನಾ ಬಂದಿದೆ, ಉಳಿದ ಲಸಿಕೆ ನಿಂತು ಹೋಗಿದೆ. BCG ಅಂತಹ ಲಸಿಕೆ ಹಾಕದಿದ್ರೆ ಮುಂದೆ ಮಕ್ಕಳಿಗೆ ಕಾದಿದೆ ಅಪಾಯ. ನಿಮ್ಮ ಮಕ್ಕಳಿಗೆ ಲಸಿಕೆ ಹಾಕದಿದ್ರೆ ಏನ್ ಮಾಡಬೇಕು? ಹಾಗಾದ್ರೆ ಮಕ್ಕಳನ್ನ ಯಾವ ರೀತಿಯಾಗಿ ಜಾಗೃತೆಯಿಂದ ನೋಡ್ಕೊಳ್ಬೇಕಾಗುತ್ತೆ? ಈಗಾಗಲೇ ಗೊತ್ತಿರುವ ಹಾಗೆ ಸಾಕಷ್ಟು ಮಕ್ಕಳಲ್ಲಿ ಈಗ ಕೊರೋನಾ ಸೋಂಕು ಕಾಣಿಸಿಕೊಳ್ತಾ ಇದೆ. ಒಂದು ಮಗುವಿನಲ್ಲಿ ಸಿಂಪ್ಟಮ್ಸ್ ಕಾಣಿಸಿರ್ಲಿಲ್ಲ, ಆದ್ರೂ ಕೂಡ ಕೊರೋನಾ ಸೋಂಕು ಬಂದಿದೆ. ಹಾಗಾದ್ರೆ ಹೇಗೆ ಮಕ್ಕಳನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಜಾಗೃತೆಯಿಂದ ನೋಡ್ಕೊಳ್ಬೇಕಾಗುತ್ತೆ? ಬೇರೆ ಬೇರೆ ಲಸಿಕೆಗಳು ಎಷ್ಟು ಇಂಪಾರ್ಟೆಂಟ್ ಈ ಸಮಯದಲ್ಲಿ, ಇವೆಲ್ಲವನ್ನ ಇವತ್ತಿನ ಮನೆ ಮದ್ದು ಕಾರ್ಯಕ್ರಮದಲ್ಲಿ ತಜ್ಞರು ತಿಳಿಸಿಕೊಡ್ತಾರೆ. ಒಂದ್ ಕಡೆ ಈಗಾಗಲೇ ಕೊರೋನಾದಿಂದಾಗಿ ಲಾಕ್ಡೌನ್ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನ ತುಂಬಾ ಜಾಗೃತೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ, 10 ತಿಂಗಳ ಮಗುವಿಗೂ ಕೂಡ ದಕ್ಷಿಣ ಕನ್ನಡದಲ್ಲಿ ಬಂದಿರೋದನ್ನ ನಾವು ನೋಡಿದೀವಿ. ಕೊರೋನಾ ಸೋಂಕು ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರದೆ, ಹಾಗಾದ್ರೆ ಮಕ್ಕಳನ್ನ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ? ಎಷ್ಟೋ ಸಂದರ್ಭದಲ್ಲಿ ಈಗ ಪ್ರಾಥಮಿಕ ಕೇಂದ್ರಗಳಾಗಿರ್ಬೋದು, ಆರೋಗ್ಯ ಕೇಂದ್ರಗಳು ಕೂಡ ವರ್ಕ್ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಈಗಾಗಲೇ ಹೋಗೋದಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಲಸಿಕೆಗಳನ್ನ ಹಾಕೋದಕ್ಕೆ ಸಾಧ್ಯ ಆಗುದಿಲ್ಲ ಅನ್ನೋದಾದ್ರೆ ಮಕ್ಕಳ ಜಾಗೃತಿ ಹೇಗ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ರವಿಶಂಕರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಸರ್. ಈಗ ಯಾವ ರೀತಿಯಾಗಿ ಈಗಾಗಲೇ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ, ಹೇಗಿರ್ಬೇಕಪ್ಪ ಮನೆಯಲ್ಲಿ ಅನ್ನೋದು ಒಂದು ಕಡೆ, ಆದ್ರೆ ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಜಾಗೃತೆಯಿಂದ ನೋಡ್ಕೊಳ್ಬೇಕು? ಯಾಕಂದ್ರೆ ಯಾವುದೇ ರೀತಿಯ ಲಸಿಕೆ ಹಾಕೋದಿಕ್ಕೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಸೊ ಮಕ್ಕಳ ಜಾಗೃತೆ, ಮಕ್ಕಳ ಸುರಕ್ಷತೆ ಎಷ್ಟು ಇಂಪಾರ್ಟೆಂಟ್ ಈ ಟೈಮಲ್ಲಿ? ನಮಸ್ಕಾರ. ಸೊ ಹೌದು, ಮಕ್ಕಳಿಗೆ ಬರೋ ಸಾಧ್ಯತೆ ಇರ್ತದೆ ಎಲ್ಲರಿಂದೂ, ಹಾಗೆ ದೊಡ್ಡವರಿಗೆ ಬಂದರೆ ಇದ್ದರೆ ಮಕ್ಕಳಿಗೂ ಸಹ ಬರೋ ಚಾನ್ಸಸ್ ಇರ್ತದೆ. ಸೊ ಆದರೆ ಈಗ ಅದರಲ್ಲಿ ಈಗ ತಾನೇ ಹುಟ್ಟಿರೋ ಮಗುನ ನಾವು ತಾಯಿಂದ ಸಪ್ರೇಟ್ ಮಾಡೋಕ್ಕಾಗಲಿ. ಇವತ್ತೊಂದು ವಿಡಿಯೋ ನೋಡಿರ್ಬೋದು, ಒಬ್ಬರು ಡಾಕ್ಟರ್ ಅನಸ್ತೀಶಾ
ಅನಸ್ಥೆಟಿಸ್ಟ್ ಅವರಿಗೆ ಕೊರೋನಾ ವೈರಸ್ ಬಂದಿತ್ತು, ಅವರೆಲ್ಲ ಫುಲ್ಲು ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಹಾಕೊಂಡು ಫೀಡಿಂಗ್ ಮಾಡ್ತಿರೋ ಒಂದು ವಾಟ್ಸಪ್ ಇದು ಬರ್ತಾ ಇದೆ. ಸೊ ಆ ತರ ಪರಿಸ್ಥಿತಿ ಹಂಗಿದ್ರೆ ಆ ತರ ಕೊಡಬಹುದು, ಏನೋ ಮಕ್ಕಳಿಗೆ ಆ ತರ ನೋಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಸಪರೇಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಈಗ ಲಸಿಕೆಗಳನ್ನ ಹಾಕುವಂತ ಲಸಿಕೆಗಳನ್ನ ಹಾಕೋದಿಕ್ಕೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ, ಹೊರಗೆ ಹೋಗೋದಕ್ಕೆ ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಸಾಧ್ಯ ಆಗೋದಿಲ್ಲ ಮಕ್ಕಳಿಗೆ, ಹೇಗೆ ಅದನ್ನ ನಿವಾರಣೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಈ ಸಮಸ್ಯೆಗೆ ಅಂತ. ಹಾ, ಲಸಿಕೆಗಳಿಗೆ ನಾವೇನ್ ಮಾಡ್ತೇವೆ, ಮಗು ಆಗ್ತಾನೆ ಹುಟ್ಟಿದಾಗ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದ್ರೆ ಅವಾಗ ಆಗ್ತಾನೆ ಹುಟ್ಟುವಂತ ಅಂದ್ರೆ ಜೀರೋ ಡೋಸಸ್ ಅಂತ ಏನ್ ಹೇಳ್ತೀವಿ ಅದನ್ನ ಅಲ್ಲೇ ಹಾಸ್ಪಿಟಲ್ ಅಲ್ಲಿ ಕೊಡಬೇಕಾಗತ್ತೆ. ಉದಾಹರಣೆಗೆ BCG, ಹೆಪಟೈಟಿಸ್ ಬಿ, ಓರಲ್ ಪೋಲಿಯೋ ಅಂತ ಕರಿತೀವಿ, ಅದನ್ನ ಮಗುಗೆ ಆಗ್ತಾನೆ ಹುಟ್ಟಿಕೊಳ್ಳಿ ಆಸ್ಪತ್ರೆಯಲ್ಲಿ ಕೊಡಬಹುದು. ಆಸ್ಪತ್ರೆಯಿಂದ ಮನೆಗೆ ಬಂದ್ಮೇಲೆ ಆಮೇಲೆ ನೆಕ್ಸ್ಟ್ ಒಂದೂವರೆ ತಿಂಗಳು ಎರಡು ತಿಂಗಳು ಹೀಗೆ ಕೊಡುವಂತ ವ್ಯಾಕ್ಸಿನ್ ಗಳನ್ನ ಆಕ್ಚುಲಿ ಕೊಡಬೇಕು, ಅಂದ್ರೆ ಅದನ್ನ ಮುಂದೂಡುವಂತ ಪ್ರಸಂಗಗಳಂತ ಏನಿಲ್ಲ. ಆಕ್ಚುಲಿ ಲಸಿಕೆಗಳಿಂದ ಯಾವುದೇ ಪ್ರಾಬ್ಲಮ್ಗಳಿಲ್ಲ, ಆದ್ರೆ ಬೇರೆ ರೀತಿಯ ರಿಸ್ಟ್ರಿಕ್ಷನ್ಸ್ ಹೊರಗೆ ಬರಕ್ಕೆ ತೊಂದರೆಗಳೆಲ್ಲ ಇರೋದ್ರಿಂದ ಕೆಲವು ದಿವಸ ಅದನ್ನ ಬೇಕಾದ್ರೆ ಪೋಸ್ಟ್ಪೋನ್ ಮಾಡಬಹುದು. ಹಾಗೇನೆ ಈಗ ನಾವು ಈಗ ಮಾರ್ಚ್ ಇದರಿಂದ ಏನು ಲಾಕ್ಡೌನ್ ಆಯ್ತಲ್ಲ, ಅವಾಗ ನಾವು ಆಲ್ಮೋಸ್ಟ್ ಒಂದು ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡಿದೀವಿ, ಆಯ್ತು ಎಲ್ಲ ಮುಗ್ದ್ಮೇಲೆ ಬನ್ನಿ ಅಂತ. ಈಗ ಅದನ್ನ ಮತ್ತೆ ಕೊಡಕ್ಕೆ ಪ್ರಾರಂಭ ಮಾಡಿದ್ದೇವೆ. ಪರ್ಮಿಷನ್ ತಗೊಂಡು ನನ್ನೆ ಇವ್ರು ಡಾಕ್ಟರ್ ಸುಧಾಕರ್ ಅವ್ರ ಜೊತೆ ಮೀಟಿಂಗ್ ಇತ್ತು, ಅವಾಗ ನಾವು ಹೇಳಿದ್ವಿ ಅವರು ಸಹ ಹೌದು ಪ್ರೈವೇಟ್ ಸೆಟಪ್ ನಲ್ಲಿ ವ್ಯಾಕ್ಸಿನೇಷನ್ ಅನ್ನ ಕೊಡೋದನ್ನ ಕಂಟಿನ್ಯೂ ಮಾಡಿ, ಅದನ್ನ ದಯವಿಟ್ಟು ನಿಲ್ಲಿಸ್ಬೇಡಿ, ನಾನು ಇದೇ ರೀತಿಗೆ ಈ ರೀತಿ ಎಲ್ಲರೂ ಕೊಡಬಹುದು ಅಂತ ನಾನು ಸರ್ಕ್ಯುಲರ್ ಅನ್ನು ಕಳ್ಸಿಕೊಡ್ತೇನೆ ಅಂತ ಡಾಕ್ಟರ್ ಸುಧಾಕರ್ ಸಹ ನಮ್ಮ ಮುಂದೆ ಹೇಳಿದ್ರು. ನಾನು ಆ ಮೀಟಿಂಗ್ ನಲ್ಲಿದ್ದೆ. ಸೊ ಆದ್ರಿಂದ ಈ ಇದನ್ನ ತಗೊಂಡು ಪೇರೆಂಟ್ಸ್ಗಳು ಡಾಕ್ಟರ್ ಇದಕ್ಕೆ ಆಸ್ಪತ್ರೆ ಕ್ಲಿನಿಕ್ಗೆ ಬರಬಹುದು, ವ್ಯಾಕ್ಸಿನೇಷನ್ ಅನ್ನ ತಗೊಳ್ಬಹುದು. ಓಕೆ, ನಮ್ಮ ಸಾಕಷ್ಟು ಕಾಲ್ಸ್ ಕೂಡ ಬರ್ತಾ ಇದೆ. ನಮ್ಮ ಫಸ್ಟ್ ಕಾಲ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಪರಮೇಶ್ ಅನ್ನುವರು ಕರೆ ಮಾಡಿದ್ದಾರೆ. ಪರಮೇಶ್ವರ ನಮಸ್ತೆ, ನೇರವಾಗಿ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ಮೇಡಮ್, ನಾನು ಬೆಂಗಳೂರು ಶ್ರೀನಗರ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ. 18 ಡೇಸ್ ಆಗಿದೆ ನಮ್ಗೆ ನಮ್ಮ ವೈಫ್ ಪಾಪಾಗೆ, ಬಟ್ ಅದೇ ನನ್ನ ಮನೆ ಹತ್ರ ಹಾಕ್ಸ್ಕೊಂಡೆ ಅದು ಪೋಲಿಯೋ ಮತ್ತೆ ಇನ್ನೊಂದು ಹೆಪಟೈಸಿಸ್. ಇದು BCG ಇನ್ನೂ ಹಾಕಿಲ್ಲ ಮೇಡಮ್, ಇಲ್ಲಿ ಎಲ್ಲೂ ಸಿಗ್ತಲ್ಲ. ಅಲ್ಲಿ ನಾವು CMH ಹಾಸ್ಪಿಟಲ್ ಅಲ್ಲಿ ನನ್ನ ಪಾಪ ಹುಟ್ಟಿದ್ರು, ಅಲ್ಲಿ ಕೇಳಿದ್ರೆ ಈಗ ಏನೋ ಕೊರೋನಾ ಇಂದ ಬ್ಲಾಕ್ ಮಾಡಿದ್ದಾರೆ, ಇನ್ನೂ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ 20 ಡೇಸ್ ಆಗುತ್ತೀನಿ 2 ಡೇಸ್ಗೆ. ಇನ್ನ ಮುಂದೆ ಇವ್ರ ಹೆರಿಗೆ ಹಾಸ್ಪಿಟಲ್ ಎಲ್ಲ ಕೇಳಿದೆ ನಾನು, ಕೇಳಿದಕ್ಕೆ ಅವರು 30 ತಾರೀಕು ಗಂಟ ಇದು BCG ಹಾಕಕ್ಕಾಗಲ್ಲ, ಇಲ್ಲೆಲ್ಲೂ ನೀವು ವೈಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಇದು ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಾಗಿದೆ ಅಂದ್ರೆ ಮೋಸ್ಟ್ಲಿ ಅಂದ್ರೆ ನಾನು ಅನ್ಕೊಂಡಿರೋದು ಅವರನ್ನೆಲ್ಲ ಕೊರೋನಾ ಇದಕ್ಕೆ ತಗೊಂಡಿರೋದ್ರಿಂದ ಮೋಸ್ಟ್ಲಿ ಸಪ್ಲೈ ಶಾರ್ಟೇಜ್ ಇರಬಹುದೇನೋ ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಸಾಧ್ಯ ಇಲ್ಲ. ಆದರೆ ಪ್ರೈವೇಟ್ ಹಾಸ್ಪಿಟ್ಲೇ ನಾವು BCG ನಾವು ಕೊಡ್ತಾ ಇದ್ದೇವೆ. ನೀವು ಯಾವ್ದಾದ್ರು ನಿಯರ್ ಬೈ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಹೋಮ್ಸ್ ಅಥವಾ ಕ್ಲಿನಿಕ್ಗೆ ನೀವು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು BCG ಹಾಕಿಸ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ನಯನ ಅನ್ನೋರು ಕರೆ ಮಾಡಿದ್ದಾರೆ. ನಯನ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ಮಗುಗೆ ಈಗ 8 ಮಂತ್ ಬಿದ್ದಿದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಈಗಲೇ ಹಾಕಿಸ್ಬೇಕಾ ಇಂಜೆಕ್ಷನ್? ನೆಕ್ಸ್ಟ್ ಮಂತ್ ಲೇಟ್ ಆದ್ರೆ ಮತ್ತೆ ಯಾವಾಗ ಹಾಕಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಕೊರೋನಾ ಇರೋದ್ರಿಂದ ಹಾಕ್ತಾರೋ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಏಟ್ ಮಂತ್ಸ್ ಅಂತಂದ್ರೆ ಇದುವರೆಗೂ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರು ತಿಂಗಳು ಹಾಕಿಸ್ಕೊಳ್ವಂತ ವ್ಯಾಕ್ಸಿನೇಷನ್ ಏನು ಹಾಕಿಸ್ಕೊಂಡಿಲ್ವಾ ನೀವು? ಹಾಕ್ಸಿದೀನಿ ಸರ್, ಎಲ್ಲ ಕರೆಕ್ಟ್ ಆನ್ ಟೈಮ್ ಹಾಕ್ಸಿದೀನಿ, ಎಲ್ಲ ಕರೆಕ್ಟ್ ಆನ್ ಟೈಮ್ ಹಾಕ್ಸಿದೀವಿ ಸರ್. ಈಗ 9 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಇನ್ನು. ಹಾಗಾದ್ರೆ ಈಗ ನೆಕ್ಸ್ಟ್ ವ್ಯಾಕ್ಸಿನ್? ಹಾ ಹೌದು ಹೌದು, 9 ಮಂತ್ಸ್ ಕಂಪ್ಲೀಟ್ ಆಗಿ. ಹಾ ಹೇಳಿ 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 ಹೇಳಿ. ಹಾ, 9 ಮಂತ್ಸ್ ಕಂಪ್ಲೀಟ್ ಆಗಿದ್ಮೇಲೆ ನೀವು ಅದನ್ನ MMR ವ್ಯಾಕ್ಸಿನ್ ಅಂತ ಹಾಕ್ತಾರೆ, ಆ MMR ವ್ಯಾಕ್ಸಿನ್ ನೀವು ಅದನ್ನು ಹಾಕಿಸ್ಕೊಳ್ಬಹುದು. ಅದಕ್ಕೆ ಸುಮಾರು ಈಗ ನೀವು 8 ತಿಂಗಳು ಇನ್ನೂ ನಡೀತಾ ಇದ್ರೆ ಇನ್ನು 2 ತಿಂಗಳು ತನಕ ಟೈಮ್ ಇದೆ, ಏನು ತೊಂದರೆ ಇಲ್ಲ. ವಿನೋದ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವಿನೋದ್ ಅವರೇ ನಮಸ್ತೆ, ನೇರವಾಗಿ ಪ್ರಶ್ನೆ ಕೇಳಿ. ಸರ್, ಇದು 6 ವೀಕ್ ಇಂಜೆಕ್ಷನ್ ನಮ್ಮ ಮಗು ಹಾಕ್ಸ್ಬೇಕಿತ್ತು, ಈಗ ಆಲ್ಮೋಸ್ಟ್ ನಮ್ಗೆ 10 ವೀಕ್ಸ್ ಆಗಿದೆ. ಸೊ ಗೌರ್ಮೆಂಟ್ ಹೆಲ್ತ್ ಸೆಂಟರ್ ಅಲ್ಲಿ ಆಗ್ತಾ ಇಲ್ಲ, ಪ್ರೈವೇಟ್ ಅಲ್ಲೂ ಆಗ್ತಾ ಇಲ್ಲ, ಎಲ್ಲಾ ಕಡೆ ಆಗ್ತಾ ಇಲ್ಲ, ಇನ್ನೂ ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮಗುಗೆ ಇಮ್ಯುನಿಟಿ ಪ್ರಾಬ್ಲಮ್ ಆಗುತ್ತಾ ಅಥವಾ ವೈಟ್ ಮಾಡ್ಬೇಕಾ ಅಥವಾ ಗೌರ್ಮೆಂಟ್ ಏನಾದ್ರು ಇಮಿಡಿಯೇಟ್ ಆಕ್ಷನ್ ತಗೊಳ್ತಿಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ಇಲ್ಲ, ಗೌರ್ಮೆಂಟ್ ಇಂದು ಮೊನ್ನೆ ಒಂದು ಸರ್ಕ್ಯುಲರ್ ಬಂದಿದೆ, ಆ ಸರ್ಕ್ಯುಲರ್ ಬಂದಿರೋ ಪ್ರಕಾರ ಗೌರ್ಮೆಂಟ್ ಹಾಸ್ ಸೆಟಪ್ ನಲ್ಲಿ ಅಂದ್ರೆ ನನಗೆ ಮೊನ್ನೆ ಸಿಕ್ಕಿರೋ ಸರ್ಕ್ಯುಲರ್ ಪ್ರಕಾರ ಓನ್ಲಿ ಹುಟ್ಟಿದಾಗ ಏನು ವ್ಯಾಕ್ಸಿನ್ಸ್ ಅನ್ನು ಕೊಡಬೇಕು ಅದನ್ನ ಕೊಡಿ, ಉಳಿದನ್ನ
ಪೋಸ್ಟ್ ಪೋನ್ ಮಾಡಿ ಅಂತ ಹೇಳಿದ್ದಾರೆ. ಆ ಸರ್ಕ್ಯೂಲರ್ ನನ್ನ ಕೈ ಮುಂದೆ ಇದೆ ಆಕ್ಚುಲಿ, ಅದು ಗೌರ್ಮೆಂಟ್ ಸೆಟಪ್ನಲ್ಲಿ. ಆದರೆ ಪ್ರೈವೇಟ್ ಸೆಟಪ್ನಲ್ಲಿ ನಾವು ಈಗ ಕ್ಲಿನಿಕ್ ಅನ್ನು ಓಪನ್ ಮಾಡ್ಕೊಂಡಿದ್ದೇವೆ, ವ್ಯಾಕ್ಸಿನೇಷನ್ಗೋಸ್ಕರ ನಾವು ಅದನ್ನು ಓಪನ್ ಮಾಡ್ಕೊಂಡಿದ್ದೇವೆ. ಯಾಕೆ ಅಂತಂದ್ರೆ ಈ ರೀತಿ ಹರ್ಡ್ ಇಮ್ಯುನಿಟಿ ಅಂತ ಏನು ಕರಿತೀವಿ, ಬೇರೆ ಇಮ್ಯುನಿಟಿಗಳು ಅದು ಪ್ರಾರಂಭ ತೊಂದರೆ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರೈವೇಟ್ ಸೆಟಪ್ನಲ್ಲಿ ನಾವು ಅದನ್ನು ಓಪನ್ ಮಾಡ್ಕೊಂಡಿದ್ದೀವಿ. ನೀವು ನಾವು ಪ್ರೈವೇಟ್ ಸೆಟಪ್ಗೆ ಹೋಗಿ ಅದನ್ನು ಹಾಕಿಸ್ಕೊಳ್ಬಹುದು. ಓಕೆ, ಇನ್ನು ತೀರ್ಥಹಳ್ಳಿಯಿಂದ ಪವಿತ್ರ ಅನ್ನುವರು ಕರೆ ಮಾಡಿದ್ದಾರೆ. ಪವಿತ್ರ ಅವರಿಗೆ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮ್ ಪಾಪಗೆ 1.5 ವರ್ಷ ಆಗಿದೆ. 1.5 ವರ್ಷದ ಇಂಜೆಕ್ಷನ್ ಕೊಡ್ಬೇಕಿತ್ತು, ಈಗ ಕೊರೋನಾ ಇರೋ ಎಫೆಕ್ಟ್ ಇಂದ ಮುಂದೆ ಹೋಗಿದೆ ಅದು. ಆಮೇಲೆ ಕೊಡ್ಬೋದಾದನ? ಹಾ, 1.5 ವರ್ಷದ್ದು ಸ್ವಲ್ಪ ಪೋಸ್ಟ್ ಪೋನ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ದು ಆಲ್ರೆಡಿ ಪ್ರೈಮರಿ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ 1-2 ತಿಂಗಳು ಲೇಟ್ ಆದ್ರೆ ಏನು ತೊಂದರೆ ಇಲ್ಲ. ನೀವು ಅದನ್ನು ಪೋಸ್ಟ್ ಪೋನ್ ಮಾಡ್ಕೋಬಹುದು. ನಿಮಗೆ ಅಲ್ಲಿ ಪರ್ಮಿಷನ್, ಹೊರಗೆ ಬರಕ್ಕೆ ಪರ್ಮಿಷನ್ ಇಲ್ಲ ಅಂತಂದ್ರೆ ಪರ್ಮಿಷನ್ ಇದ್ರೆ ಈಗಲೇ ಬೇಕಾದ್ರೂ ಹಾಕಿಸ್ಕೊಳ್ಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು? ಈಗ ಅದರಿಂದಾಗಿ ಈಗ ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ ಸಾಕಷ್ಟು ಜನ ಹಾಕಿಸ್ಕೊಳ್ಬೇಕಾಗುತ್ತೆ, ಸಾಕಷ್ಟು ಮಕ್ಕಳು ಹಾಕಿಸ್ಕೊಳ್ಬೇಕಾಗುತ್ತೆ, ಕೆಲವು ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳು ಹಾಕಿಸಿಕೊಳ್ಳೋದಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ. ಸೊ ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು? ಹರ್ಡ್ ಇಮ್ಯುನಿಟಿ ಅಂತಂದ್ರೆ ಈಗೇನು ಅಂತಂದ್ರೆ, ಈಗ ಒಂದು 100 ಮಕ್ಕಳಿದ್ದಾರೆ ಅಂತ ತಗೊಳ್ಳಿ ಒಂದು ಸೊಸೈಟಿಲಿ. ಓಕೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 70-80 ಜನ, ಅಂದ್ರೆ 100-100 ಜನನು ವ್ಯಾಕ್ಸಿನ್ ತಗೊಳಕಾಗದೇ ಇರಬಹುದು. ಅದರಲ್ಲೊಂದು 60-70 ಜನ ಅದರಲ್ಲಿ ವ್ಯಾಕ್ಸಿನ್ ತಗೊಂಡ್ರೆ, ಉಳಿದ ಏನು 20-30 ಜನ ವ್ಯಾಕ್ಸಿನ್ ತಗೊಳ್ದೇ ಇದ್ರು, ಇವರು ತಗೊಂಡಿರೋ ಕಾರಣದಿಂದ ಕೀಟಾಣು ಏನಿದೆ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಅಲ್ವಾ. ಈಗ ಅಲ್ಲಿ 70 ಜನನ ಅದು ದಾಟ್ಕೊಂಡು ಬರ್ಬೇಕಾಗತ್ತೆ ಒಂದ್ ರೀತಿಲಿ. ಓಕೆ, ಹಾಗಾಗಿ ಸ್ಪ್ರೆಡ್ ಒಬ್ಬರಿಂದ ಒಬ್ಬರಿಗೆ ಆಗೋದು ಅವಾಯ್ಡ್ ಆಗುತ್ತದೆ. ಇದನ್ನ ನಾವು ಒಂದ್ ರೀತಿಲಿ ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಈ 70 ಜನಗಳು ಜಾಸ್ತಿ ಜನ ತಗೊಂಡಿರೋದ್ರಿಂದ ಉಳಿದ 20-30 ಜನಗಳು ತಗೊಳ್ದೇ ಇದ್ರು ಸಹ ಅದು ಸ್ಪ್ರೆಡ್ ಆಗಕ್ಕೆ ಅವಕಾಶಗಳು ಇರೋದಿಲ್ಲ, ಅಂದ್ರೆ ಚಾನ್ಸ್ ಇಲ್ಲ ಅದಕ್ಕೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಕ್ಕೆ ಆ ಚಾನ್ಸ್ ಇಲ್ಲ. ಇದು ಇದನ್ನ ನಾವು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಈ ರೀತಿಲಿ ಈಗ ಏನಾಗುತ್ತೆ ಅಂದ್ರೆ, ಈಗ ವ್ಯಾಕ್ಸಿನೇಷನ್ ತುಂಬಾ ನಾವು ಪೋಸ್ಟ್ ಪೋನ್ ಮಾಡ್ತಾ ಹೊರ್ಕೊಂಡ್ರೆ ಹೋದ್ರೆ, ಹೇಳಿ ಹೇಳಿ ಹೇಳಿ. ಹಲೋ, ನಾನಾ? ಎಸ್ ಎಸ್, ವ್ಯಾಕ್ಸಿನೇಷನ್ ಕಂಟಿನ್ಯೂ ಮಾಡಂದ್ರೆ ಹಾಕಿ, ಈಗ ಈ ರೀತಿ ಇದನ್ನ ಹರ್ಡ್ ಇಮ್ಯುನಿಟಿ ಅಂತ ಕರಿತೇವೆ. ಹಾಗೆ ಇದೆ, ಈಗ ಬಹಳ ಜನ ಮಕ್ಕಳು ಈಗ ಆಗ್ತಿಲ್ಲ, ಮಕ್ಕಳು ಏನು ಡೆಲಿವರಿ ಆಗ್ತಾನೆ ಇದೆ ಡೈಲಿ, ಈಗ ಲಾಸ್ಟ್ 1.5 ಮಂತ್ಸ್ ಇಂದ ಡೆಲಿವರಿ ಆಗ್ತಾ ಇದೆ. ಈ ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಅವಾಗ ಸಡನ್ ಆಗಿ ಹರ್ಡ್ ಇಮ್ಯುನಿಟಿ ಕಮ್ ಆಗುವ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ಈಗ ಹಾಕಿಸ್ಕೊಳ್ಬಹುದು ಇಮ್ಯುನೈಸೇಷನ್ ಅನ್ನ ನೀವು ಹಾಕಿಸ್ಕೊಳ್ಬಹುದು. ಓಕೆ, ಅದಕ್ಕೆ ಹೊರಗೆ ಬಂದು ಅದು ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಅದನ್ನ ಮಾಡ್ಕೊಂಡಿದ್ದಾರೆ ಆ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡು ಬೇಕಾದ್ರೆ ಬರಬಹುದು. ಇದು ಗೌರ್ಮೆಂಟ್ ಗೆ ಸೇರಿದ್ದು, ಕೆಲವು ಏರಿಯಾದಲ್ಲಿ ಬಿಡ್ತಿದ್ದಾರೆ, ಕೆಲವು ಏರಿಯಾದಲ್ಲಿ ಬಿಡ್ತಾ ಇಲ್ಲ. ಓಕೆ, ಬೆಂಗಳೂರಿನಿಂದ ಭಾಗ್ಯಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಅವರು ನೇರವಾಗಿ ಪ್ರಶ್ನೆ ಕೇಳಿ. ಸೊ ಎಲ್ಲಿ ನಿಮಗೆ? ಹಲೋ, ಪ್ರಶ್ನೆ ಕೇಳಿ. ಸರ್, ನಮ್ಮ ಮಗಳು ಬಾಸ್ವತಿ ಅಂತ, 5 ವರ್ಷ ತುಂಬಿದೆ ಅವಳಿಗೆ. ಇವಾಗ ಅವಳಿಗೆ MMR ಮತ್ತೆ ವೆರಿಸೆಲ್ಲಾ ಅನ್ನೋದು ಒಂದು ಪೆಂಡಿಂಗ್, 5 ವರ್ಷದ ಏನ್ ಕೊಡ್ಬೇಕಿತ್ತು ವ್ಯಾಕ್ಸಿನೇಷನ್, ಅದು ಯಾವಾಗ ಮತ್ತೆ ತಗೋಬೇಕು? ಏನು ತೊಂದರೆ ಆಗಲ್ವಾ ಇವಾಗ? ಈಗ ಆಕ್ಚುಲಿ ಈಗ ಇತ್ತೀಚೆಗೆ ಅಂದ್ರೆ ಲಾಸ್ಟ್ 1-3 ಡೇಸ್ ಇಂದ ಈಗೆಲ್ಲ ಬಹಳಷ್ಟು ಜನ ಪ್ರೈವೇಟ್ ಡಾಕ್ಟರ್ಸ್ಗಳು ಕ್ಲಿನಿಕ್ ಅನ್ನು ಓಪನ್ ಮಾಡ್ಕೊಂಡಿದ್ದಾರಮ್ಮ. ಇದುವರೆಗೂ ಓಪನ್ ಮಾಡಿರಲಿಲ್ಲ, ಈಗ ಓಪನ್, ಬಹಳಷ್ಟು ಜನ ಓಪನ್ ಮಾಡಿರಲಿಲ್ಲ, ಈಗ ಓಪನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಏರಿಯಾದಲ್ಲಿ ಓಪನ್ ಆಗಿದೆ, ನೀವು ಬಂದು ಈಗ ತಗೊಳ್ಬಹುದು. ನಿಮ್ಮ ಲೋಕಲ್ ಡಾಕ್ಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನೀವು ಅದನ್ನ ತಗೊಳ್ಬಹುದು ವ್ಯಾಕ್ಸಿನ್ ಅನ್ನ. ಓಕೆ, ಇಲ್ಲ ಅಂತಂದ್ರೆ ಇನ್ನೊಂದು ತಿಂಗಳು, ಈಗ May 4 ಅಂತ ಹೇಳಿದ್ದಾರೆ, May 4 ನಂತರ ಬೇಕಾದ್ರೆ ತಗೊಳ್ಬಹುದು ಅದನ್ನ. ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನು ಯಾವ ರೀತಿಯಾಗಿ ಮನೆಯಲ್ಲಿ ಮಕ್ಕಳನ್ನ ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಎಲ್ಲಾ ಪೇರೆಂಟ್ಸ್ ಇರುವಂತಹ ಒಂದು ಟೆನ್ಷನ್ ಏನಪ್ಪಾ ಅಂದ್ರೆ, ನಾವು ಇನ್ನು ಕೂಡ ಲಸಿಕೆ ಹಾಕಿಸ್ಕೊಂಡಿಲ್ಲ, ಪೋಸ್ಟ್ ಪೋನ್ ಮಾಡಿದ್ರೆ ಇಮ್ಯುನಿಟಿ ಇರುತ್ತಾ, ಅಥವಾ ಮಕ್ಕಳಿಗೆ ಈಗ ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾ ಇದೆ ಈ ಒಂದು ಕೊರೋನಾ ಸೋಂಕು, ಆ ನಿಟ್ಟಿನಲ್ಲಿ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತಹ ಬಗ್ಗೆ ಹೇಗೆ, ಇದರ ಬಗ್ಗೆ ನಾನು ಮಾತನಾಡಿಸ್ತೀನಿ, ಮಾಹಿತಿಯನ್ನು ಪಡ್ಕೊಳ್ತೀನಿ ಬ್ರೇಕ್ ಆದ್ಮೇಲೆ.